ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಎನ್ ಟಿ ಡಿ ಸರ್. ಸೆಕೆಂಡ್ ಪಿ ಯು ಸಿಯ ಮಿಡ್ಟರ್ಮ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ಲೀಕ್ ಆಗಿದವಂತೆ ಸರ್. ನಾಳೆ ನಡೆಯೋ ಕೆಮಿಸ್ಟ್ರಿ ಕ್ವಶನ್ ಪೇಪರು ಲೀಕ್ ಆಗಿದೆಯಂತೆ. ನಿಜನಾ ಸುಳ್ಳ? ನಾವು ಆ ಕ್ವಶನ್ ಪೇಪರ್ ಓದಬೇಕಾ ಬೇಡವಾ? ಕ್ವಶನ್ ಪೇಪರ್ ಲೀಕ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಯಾಕೆಂದರೆ ಬೆಳಗ್ಗೆ 8 ಗಂಟೆಗೆ ನೋಡಲ್ ಸೆಂಟ್ರಿಂದ ಆಯಾ ಕಾಲೇಜ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾವುದೇ ರೀತಿ ಕ್ವಶನ್ ಪೇಪರ್ಗಳು ಲೀಕ್ ಆಗಿಲ್ಲ. ಇವೆಲ್ಲ ಗಾಸಿಪ್ಗಳು, ಸುಳ್ಳು ಸುದ್ದಿಗಳು, ದಯವಿಟ್ಟು ಇದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಈಗ ನೀವು ಏನು ಓದಿದ್ರು ಅದನ್ನು ಪರ್ಫೆಕ್ಟಾಗಿ ಒಂದು ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನಾಳೆ ಕೆಮಿಸ್ಟ್ರಿ ಎಕ್ಸಾಮ್ಸ್ ಇದೆ. ವಿಶ್ ಯು ಆಲ್ ದಿ ಬೆಸ್ಟ್. ಬೇರೆ ವಿದ್ಯಾರ್ಥಿಗಳು ಅಷ್ಟೇ, ಈ ವಿಡಿಯೋ ನೋಡ್ತಿರೋ ಎಲ್ಲ ವಿದ್ಯಾರ್ಥಿಗಳು ನಾಳೆ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಎಕ್ಸಾಮ್ಸ್ ಇದೆ. ಆ ವಿದ್ಯಾರ್ಥಿಗಳಿಗೆ ವಿಶ್ ಮಾಡ್ರಪ್ಪ, ಆ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ತುಂಬಿ. ಸೊ ಯಾವುದೇ ರೀತಿ ಕ್ವಶನ್ ಪೇಪರ್ಸ್ಗಳು ಲೀಕ್ ಆಗಿಲ್ಲ. ಇವೆಲ್ಲ ಗಾಸಿಪ್ ಸುದ್ದಿಗಳು, ದಯವಿಟ್ಟು ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಹಾಗೆ ಇನ್ನೊಂದು, ಡಿಸೆಂಬರ್ 18ರಿಂದ ಶಾಲಾ ಕಾಲೇಜುಗಳು ಬಂದ್ ಆಗುತ್ತಂತೆ. ನಿಜನಾ ಸರ್? ಅಗೇನ್ ಒನ್ ಮೋರ್ ಗಾಸಿಪ್. ಇದು ಅಷ್ಟೇ ಸುಳ್ಳು ಸುದ್ದಿ. ಸರ್ಕಾರನೇ ಅಧಿಕೃತವಾಗಿ ಇನ್ನೂ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಒಂದು ವಾರ ನೋಡೋಣ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಷ್ಟೇ ಹೊರತು, ಶಾಲಾ ಕಾಲೇಜುಗಳನ್ನ ಕ್ಲೋಸ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಯಾವ ಮಿನಿಸ್ಟರು ಹೇಳಿಲ್ಲ, ಹಾಗೆ ಮುಖ್ಯಮಂತ್ರಿಗಳು ಸಹ ಅನೌನ್ಸ್ ಮಾಡಿಲ್ಲ. ಡಿಸೆಂಬರ್ 23ರವರೆಗೂ ಸೆಕೆಂಡ್ ಪಿ ಯು ಸಿ ಹಾಗೆ ಫಸ್ಟ್ ಪಿ ಯು ಸಿಗೆ ಮಿಡ್ಟರ್ಮ್ ಎಕ್ಸಾಮಿನೇಷನ್ಸ್ ಇದೆ. ಸೊ ಮಧ್ಯದಲ್ಲಿ ಎಕ್ಸಾಮ್ಸ್ಗಳನ್ನ ಕ್ಲೋಸ್ ಮಾಡೋ ಚಾನ್ಸ್ ಇಲ್ಲ. ಹಾಗೆ ಇನ್ನು ಥರ್ಡ್ ವೇವ್, ದಟ್ ಈಸ್ ಇದುವರೆಗೂ ಅಷ್ಟು ವ್ಯಾಪಕವಾಗಿ ಹಬ್ ಇಲ್ಲ, ಹಬ್ಬಿದ್ರೂ ಅಷ್ಟು ಡೇಂಜರಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. 18ರಿಂದ ಶಾಲಾ ಕಾಲೇಜುಗಳನ್ನ ಕ್ಲೋಸ್ ಮಾಡ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು. ಆ ಎಲ್ಲ ಗಾಸಿಪ್ಗಳನ್ನ ಬಿಟ್ಟು ಈಗ ಮಿಡ್ಟರ್ಮ್ ಎಕ್ಸಾಮಿನೇಷನ್ ಕಡೆ ಪಿ ಯು ಸಿ ವಿದ್ಯಾರ್ಥಿಗಳು ಗಮನ ಕೊಡಿ. ಆಲ್ ದಿ ಬೆಸ್ಟ್. ಹಾಗೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸಹ ಆ ಮಕ್ಕಳಿಗೆ ವಿಶ್ ಮಾಡ್ರಪ್ಪ. ಟೇಕ್ ಕೇರ್. ಬಾಯ್ ಬಾಯ್.